ಮಧ್ಯ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಜಮೀರ್ ಅವರ ನಡುವಿನ ಇಬ್ಬರ ಫೈಟ್ ತಾರಕಕ್ಕೇರುವಂತೆ ಕಾಣಿಸ್ತಾ ಇದೆ. ಇವತ್ತು ಕೂಡ ಮುಂದುವರೆದಿದೆ. ಬ್ರದರ್ ಬ್ರದರ್ ಅಂತಲೇ ಕುಮಾರಸ್ವಾಮಿ ಕತ್ತು ಕುಯ್ದು ಬಿಡ್ತಾರೆ ಅಂತ ಜಮೀರ್ ಆರೋಪಕ್ಕೆ ಮೈಸೂರಲ್ಲಿ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಫಾರೂಕ್ ರನ್ನ ಚುನಾವಣೆಗೆ ನಿಲ್ಲಿಸಿ ಕತ್ತು ಕುಯ್ದಿದ್ ಯಾರು? ಫಾರೂಕ್ ವಿರುದ್ಧ ರಾಮಸ್ವಾಮಿಗೆ ಓಟ್ ಹಾಕಿದ್ ಯಾರು? ಇವರಿಂದ ಮುಸಲ್ಮಾನರು ಉದ್ಧಾರ ಆಗಿದ್ದಾರಾ? ಇವ್ರು ಹೀಗೆ ಮಾತಾಡಿದ್ರೆ ನಂಗೆ ಒಳ್ಳೆಯದು ಅಂತ ಮೈಸೂರಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಯಾವತ್ತೂ ರಾಜಕೀಯದಲ್ಲಿ ನೀನು ಬೆಳಿಬೇಕಾದ್ರೆ ನಾನು ನೋಡಿ ಕಿವಿ ಮಾತು ಕೇಳು. ರಾಜಕೀಯದಲ್ಲಿ ಇರಬೇಕಾದ್ರೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಆಗ್ತದೆ ಆಗ್ತಾರೆ ಅನ್ಬೇಕು, ಇಲ್ಲಂದಿಲ್ಲ. ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕುಯ್ಯೋದು, ಬ್ರದರ್ ಬ್ರದರ್ ಅಂತ ಕುಯ್ಯೋದು. ಯಾರನ್ನ ಯಾವ ರೀತಿಯಲ್ಲಿ ಬೆಂಬಲ ಕೊಟ್ಟೆ ಅಂತಕ್ಕಂಥದ್ದು ಸಮಾಜಕ್ಕೆ ಗೊತ್ತಿದೆ. ಫಾರೂಕ್ ಅವರು ಚುನಾವಣೆ ನಿಂತಲ್ಲ, ಯಾವ ಕಮ್ಯುನಿಟಿ ಅವರವರು ಅವ್ರು ಬೆಂಬಲ ಕೊಟ್ಟಿದ್ದು ಯಾರಿಗೆ? 9 ಜನ ಕರ್ಕೊಂಡು ಹೋದ್ರಲ್ಲ, ಯಾತಕ್ಕೆ ಹೋದ್ರು? ರಾಮಮೂರ್ತಿಗೆ ತಾನೇ ಓಟ್ ಹಾಕಿದ್ದು ಕಾಂಗ್ರೆಸ್ಗೆ. ಆಯ್ತಪ್ಪ, ಉಳಿಸ್ಕೊಂಡ್ರೆ ರಾಮಮೂರ್ತಿನ. ರಾಮಮೂರ್ತಿ ಎಲ್ಲವ್ರೀಗ ಅವರೆಲ್ಲವರು ಇವತ್ತು ಬಿ ಜೆ ಪಿಲವರೇ, ರಾಜೀನಾಮೆ ಕೊಟ್ಟು ಹೋದರು. ಫಾರೂಕ್ ಅವ್ರನ್ನ ಸೋಲಿಸ್ಲಿಕ್ಕೆ ಕಾರಣ ಇವರೇ ತಾನೆ. ಇದಲ್ವೇ ಇವ್ರದ್ದು ಕಾಂಗ್ರೆಸ್ ಬೆಳೆಸಿರೋದು, ಮುಸ್ಲಿಮರನ್ನು ಬೆಳೆಸಿರೋದು.